Hi children, good morning. How are you? I'm fine. Are you fine? Okay. ತುಂಬಾ ದಿನ ಆಯ್ತಲ್ಲ ನೀವು ನಮ್ಮನ್ನ ನೋಡಿ. Okay. Students, ನಾನಿವತ್ತು ನಿಮಗೆ ಒಂದು ಪುಟ್ಟದಾದ ಕತೆ ಹೇಳ್ತೀನಿ. ಏನು ಕತೆ ಅಂದರೆ, ನಾವು ಚಿಕ್ಕ ಮಕ್ಕಳು ಸುಳ್ಳು ಹೇಳೋದನ್ನು ಕಲಿಬಾರ್ದು. ನಾವೇನು ಸುಳ್ಳು ಹೇಳ್ತೀವಿ, ಕೆಲವೊಮ್ಮೆ ನೀವು ನಿಜ ಹೇಳಿದಾಗೂ ಯಾರು ನಂಬೋದಿಲ್ಲ ಅಲ್ವಾ. ಈಗ ಶಾಲೆಯಲ್ಲಿ ತಗೊಳ್ಳಿ, ನೀವು ನಿಮಗೊಂದು ಹೋಮ್ವರ್ಕ್ ಕೊಟ್ಟಿರ್ತೀವಿ ಅಲ್ವಾ, ನೀವು ಮ್ಯಾಮ್ ನಾನು ಮಾಡಿದ್ದೀನಿ ಅಂತ ತಂದು ತೋರಿಸಿದ್ರೆ ಅದು ಪ್ರಾಮಾಣಿಕವಾಗಿ ನೀವು ನಿಜ ಹೇಳ್ತಾ ಇದ್ದೀರಿ ಅಂತ ಅರ್ಥ. ಆದರೆ ನೀವು ಮಿಸ್ ಮ್ಯಾಮ್ ಬೈತಾರೆ ಅಂತ ಹೇಳ್ಬಿಟ್ಟು ನೀವು ಸುಳ್ಳು ಹೇಳಿದ್ರೆ, ಮ್ಯಾಮ್ ನಾವು ಹೋಮ್ವರ್ಕ್ ಮಾಡಿದ್ದೀವಿ ಅಂತ ಕೈನ ಸ್ಟ್ಯಾಂಡ್ ಮಾಡ್ತೀರಿ ಅಲ್ವಾ. ಆವಾಗ ನಾವೇನು ಮಾಡ್ತೀವಿ, ನೀವು ಯಾವಾಗಲೂ ನಿಜ ಹೇಳ್ತಾ ಇದ್ದರೆ ಓ ಇವಳು ಮಾಡಿದ್ದಾಳೆ ಅಂತ ನಾವು ತಿಳ್ಕೊಂಬಿಡ್ತೀವಿ. ಬಟ್ ನೀವು ಸುಳ್ಳು ಹೇಳಿಬಿಟ್ಟು ಮಾಡಿದ್ದೀನಿ ಅಂದಾಗ ನೀವು ನಿಜ ಹೇಳಿದಾಗ ಕೂಡ ನಾವು ನಂಬೋದಿಲ್ಲ ಅಲ್ವಾ. ಹಾಗೆ ಇವತ್ತು ನಾನೊಂದು ನಿಮಗೆ ಪುಟ್ಟ ಕತೆ ಹೇಳ್ತೀನಿ. ಒಂದೂರಲ್ಲಿ ಕುರಿಕಾಯಿ ಅಂತ ಹುಡುಗ ಇರ್ತಾನೆ. ಒಂದೂರಲ್ಲಿ ಕುರಿಕಾಯಿ ಅಂತ ಒಬ್ಬ ಹುಡುಗ ಇರ್ತಾನೆ. ಅವನೇನು ಮಾಡ್ತಾನೆ ಅಂದರೆ, ದಿನಾಲೂ ಎಲ್ಲರ ಮನೆ ಕುರಿಗಳನ್ನ ತಗೊಂಡು ಕರ್ಕೊಂಡು ಸೀದಾ ಕಾಡಿಗೆ ಹೋಗ್ತಾ ಇರ್ತಾನೆ. ಕಾಡಲ್ಲಿ ಸಂಜೆ ತನಕ ಮೇಯಿಸ್ಕೊಂಡ್ಬಿಟ್ಟು ಸಂಜೆ ಮನೆಗೆ ಬರ್ತಾ ಇರ್ತಾನೆ. ಡೈಲಿ ಇದೇ ಮಾಡ್ತಿರ್ತಾನೆ. ಬಟ್ ಅವನೇನು ಮಾಡ್ತಾನೆ, ಅವನಿರೋ ಒಂದು ಕಾಡಲ್ಲಿ ಒಂದು ತೋಳ ವಾಸವಾಗುತ್ತೆ. ಆ ತೋಳ ಅಷ್ಟು ಸುಲಭವಾಗಿ ಬರಲ್ಲ. ಅವು ಒಂದು ಪ್ರಾಣಿಗಳು ಯಾವುದೇ ಆಗಲಿ, ಅವು ನಮ್ಮನ್ನು ಕೂಡ ನೋಡಿ ಹೆದರ್ತವೆ. ನಾವು ಆ ಪ್ರಾಣಿಗಳನ್ನು ನೋಡಿ ಹೆದರ್ತೀವಿ ಅಲ್ವಾ, ಹಾಗೆ ಅವು ಕೂಡ ನಮ್ಮನ್ನು ನೋಡಿಬಿಟ್ಟು ಹೆದರ್ತವೆ. ಇವನೇನು ಮಾಡ್ತಾನೆ, ಒಂದಿನ ಕುರಿ ಕಾಯುವಾಗ ಹೋಗ್ತಾ ಇರ್ತಾನೆ, ಮರದ ಮೇಲೆ ಕೂತ್ಕೊಂಡಿರ್ತಾನೆ, ಎಲ್ಲ ಕುರಿಗಳು ಮೇಯ್ತಾ ಇರ್ತವೆ. ಇವನೇನು ಮಾಡ್ತಾನೆ, ಇಲ್ಲಿ ಸುಮ್ಮನೆ ಕೆಟ್ಟ ಆಲೋಚನೆ ಬಂತು, ನೋಡೋಣ ಜನ ಏನು ಮಾಡ್ತಾರೆ, ನನ್ನನ್ನು ಬದುಕಿಸ್ತಾರೆ ಇಲ್ಲ ಅಂತ ಸುಮ್ಮನೆ ಏನು ಮಾಡ್ತಾನೆ. ಅವನು ಕುರಿಗಳು ಕಾಯ್ತಾ ಇರುವಾಗ ಅಲ್ಲಿಗೆ ಮೇಲೆ ಕೂತಿರ್ತಾನಲ್ಲ ಮರದ ಮೇಲೆ, ಸುಮ್ಮನೆ ಜೋರಾಗಿ ಕೂಗ್ತಾನೆ. ಏನಂತ ಕೂಗ್ತಾನೆ, ತೋಳ ಬಂತು ತೋಳ ಬಂತು, ನನ್ನನ್ನು ಕಾಪಾಡಿ ಅಂತ ಜೋರಾಗಿ ಮರದ ಮೇಲೆ ಕೂತ್ಕೊಂಡ್ಬಿಟ್ಟು ಕೂಗಾಡ್ತಾ ಇರ್ತಾನೆ. ಆವಾಗ ಜನಕ್ಕೆ ಅವನು ಮೇಲೆ ಮರದ ಮೇಲೆ ಕೂತ್ಕೊಂಡು ಹೇಳ್ತಾ ಇರೋದ್ರಿಂದ ಜನಕ್ಕೆ ಅದು ಅವನು ಕೂಗೋದು ಅವರಿಗೆ ಕೇಳಿಸುತ್ತೆ. ಅವರೆಲ್ಲ ಪಾಪ ಹುಡುಗ ಕುರಿ ಕಾಯಕ್ಕೆ ಹೋಗಿದ್ದಾನೆ, ಅಲ್ಲಿ ನಿಜವಾದ ತೋಳ ಬಂದುಬಿಟ್ರೆ ಅವು ಕುರಿನ ಹಿಡ್ಕೊಂಡು ಹೋಗ್ತವೆ, ಇಲ್ಲ ಇವನಿಗೂ ಸಾಯಿಸ್ಬಿಡ್ತವೆ ಅಂತ ಹೇಳ್ಬಿಟ್ಟು ಎಲ್ಲರೂ ಪಾಪ ಕೋಲ್ ತೊಗೊಂಡ್ಬಿಟ್ಟು ಓಡಿ ಬರ್ತಾರೆ. ಬಂದು ನೋಡ್ತಾರೆ, ಅಲ್ಲಿ ತೋಳ ಇಲ್ಲ ಏನಿಲ್ಲ. ಇವನು ನೋಡಿದ್ರೆ ಮೇಲೆ ಮರದ ಮೇಲೆ ಕೂತಿರ್ತಾನೆ, ಕೆಳಗೆಲ್ಲ ಕುರಿಗಳು ಓಡಾಡ್ತಾ ಇರ್ತವೆ. ಆವಾಗ ಯಾಕೋ ಪುಟ್ಟ ನೀನು ಈ ರೀತಿ ಕೂಗ್ದಿಲ್ಲ, ನಮಗೆ ಕುರಿ ತೋಳ ಬಂತು ತೋಳ ಬಂತು ಅಂತ ಕೂಗ್ಬಿಟ್ಟೆಲ್ಲ ಯಾಕೆ ಅಂತ ಕೇಳ್ತಾರೆ. ಇಲ್ಲ ನೀವು ಬರ್ತೀರೋ ಇಲ್ಲ ನೋಡೋಣ, ನಾನು ಕರೆದ್ರೆ ಅಂತ ಟೆಸ್ಟ್ ಮಾಡೋಕ್ಕೋಸ್ಕರ ಕೂಗಿದೆ ಅಂತ ಹೇಳ್ತಾರೆ. ಏ ಹುಚ್ಚಪ್ಪ, ನೀನು ಮಾಡೋಕ್ಕೆ ಕೆಲಸ ಇಲ್ವಾ, ನಾವೆಲ್ಲ ಕೆಲಸ ಬಿಟ್ಕೊಂಡ್ಬಿಟ್ಟು ಓಡಿ ಬಂದ್ವಿ, ನಿನಗೆ ತೋಳನೇ ಬಂದು ಹಿಡ್ಕೊಂಡ್ಬಿಡ್ತು ಅಂತೇಳಿ ಅಂತೇಳ್ಬಿಟ್ಟು ಬೈದು ಹೋಗ್ತಾರೆ. ಇನ್ನೊಂದ್ಸಲ ಹಿಂಗೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಹೋಗ್ತಾರೆ. ಮತ್ತೆ ಒಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಏನು ಮಾಡ್ತಾನೆ, ಈ ಹಳ್ಳಿ ಜನ ನಾನು ಕರೆದ್ರೆ ಓಡಿ ಬರ್ತಾರೋ ಇಲ್ಲೋ, ತೋಳ ಇದ್ದರೆ ಬಂದು ನಾನು ತಿಂದ್ಬಿಡುತ್ತೆ, ನಾನು ಜೋರಾಗಿ ಕೂಕೊಂಡ್ರೆ ಎಲ್ಲ ಬರ್ತಾರೆ ಅಂತ ಟೆಸ್ಟ್ ಮಾಡೋಕ್ಕೆ ಮತ್ತೂ ಒಂದಿನ ಹಾಗೆ ಅವನು ಕೂಕೊತಾನೆ. ತೋಳ ಬಂತು ಬಂದು ನಾನು ಕಾಪಾಡಿ ಕಾಪಾಡಿ ಅಂತ ಕೂಕೊತಾನೆ. ಆವಾಗೂ ಕೂಡ ಜನ ಏನು ಮಾಡ್ತಾರೆ, ಪಾಪ ಹುಡುಗ ಕುರಿ ತಗೊಂಡೋಗಿದ್ದಾನೆ ಎಲ್ಲರ ಮನೆಯದು, ಹೋಗೋಣ ಅಂತ ಹೇಳ್ಬಿಟ್ಟು ಮತ್ತು ಹೋಗುತ್ತಾರೆ. ಆವಾಗ ಕೂಡ ಹೇಳ್ತಾರೆ ಅವರು, ಸುಮ್ಮನೆ ಕೂಗ್ಬೇಡ ಕಣೋ, ನೀನು ನಿಜವಾಗ ತೋಳ ಬಂದಿರುತ್ತೆ ಅಂತ ತಿಳ್ಕೊಂಡು ನಾವು ಓಡ್ಬಿಡ್ತೀವಿ, ನೀನು ಯಾಕೆ ಸುಮ್ಮನೆ ಆ ರೀತಿ ಕೂಗ್ತೀಯಾ, ನಾವು ಕೆಲಸ ಮಾಡ್ತಿರ್ತೀವಿ, ಹೊಲದಲ್ಲಿ ಕೆಲಸ ಮಾಡ್ತಿರ್ತೀವಿ, ಗದ್ದೆಯಲ್ಲಿರ್ತೀವಿ, ಮನೇಲಿರ್ತೀವಿ, ನೀನು ಕೂಗ್ಕೊಂಡ ತಕ್ಷಣ ನಾನು ಪಾಪ ಹುಡುಗನಿಗೆ ಏನಾಯ್ತು ಅಂತ ಹೇಳ್ಬಿಟ್ಟು ಓಡ್ಬಿಡ್ತೀವಿ, ನೀನು ತಪ್ಪು ಅಲ್ವಾ ಈ ರೀತಿ ಮಾಡೋದು ಮಾಡಬಾರ್ದು ಅಂತ ಹೇಳಿ ಮತ್ತೆ ಕೂಡ ಅವನಿಗೆ ಬುದ್ಧಿ ಹೇಳಿಬಿಟ್ಟು ಹೋಗ್ತಾನೆ. ಹಾಗೆ ಮಾಡ್ತಾ ಇರೋದು ಮತ್ತೊಂದು ದಿನ ಏನಾಗುತ್ತೆ, ಅವನು ಹಿಂಗೆ ದನ ಎಲ್ಲ ಕಾಯ್ತಾ ಕಾಯ್ತಾ ಕೂತ್ಕೊಂಡಿರ್ತಾನೆ, ಕುರಿ ಎಲ್ಲ ಕಾಯ್ತಾ ಕಾಯ್ತಾ ಕೂತ್ಕೊಂಡಿರ್ತಾನೆ. ಆ ಟೈಮಲ್ಲಿ ನಿಜವಾದ ತೋಳ ಬರುತ್ತೆ. ಏನು ಬರುತ್ತೆ, ಉಲ್ಫ್ ಉಲ್ಫ್ ಅಂತ ಏನು ಹೇಳ್ತೀರಿ ನೀವು, ಆ ಉಲ್ಫ್ ಬರುತ್ತೆ. ಇವನೇನು ಮಾಡ್ತಾನೆ, ತೋಳ ಬಂದು ಕೂಡಲೇ ಮೇಲೆ ಹತ್ತಿ ಕೂತ್ಕೊಂಡ್ಬಿಡ್ತಾನೆ. ಎಲ್ಲಿ ಕೂತ್ಕೊತಾನೆ, ಮೇಲೆ ಹತ್ತಿಬಿಟ್ಟು ಮರದ ಮೇಲೆ ಕೂತ್ಕೊತಾನೆ. ಮರದ ಮೇಲೆ ಹತ್ತಿಬಿಟ್ಟು ಕೂತ್ಬಿಟ್ಟು ಅಲ್ಲೇನು ಮಾಡ್ತಾನೆ, ತೋಳ ಬಂತು ಕಾಪಾಡಿ, ಯಾರಾದ್ರೂ ನನ್ನ ಕಾಪಾಡಿ, ತೋಳ ಬರ್ತಾ ಇದೆ ಕಾಪಾಡಿ, ನನ್ನ ಕುರಿಗಳನ್ನೆಲ್ಲ ತಿನ್ನುತ್ತೆ, ಕೆಳಗಿರೋದ್ರೆ ನನ್ನನ್ನು ತಿನ್ನುತ್ತೆ, ಬಂದು ಕಾಪಾಡಿ ಕಾಪಾಡಿ ಅಂತ ತುಂಬ ಕೂಕೋತಾನೆ. ಇವಾಗ ಜನ ಏನು ಮಾಡ್ತಾರೆ, ಬರ್ತಾರ ಪುಟ್ಟ, ಬರಲ್ಲ, ಅದೇ ಕಾರಣಕ್ಕೂ ಬರಲ್ಲ. ಯಾಕೆಂದರೆ ಅದು ಫಸ್ಟ್ ಟೈಮ್ ಕೂಗಿದಾಗ ಅವ್ರಿಗೆ ಹೇಳ್ತಾರೆ, ಸುಮ್ಮನೆ ಈ ರೀತಿಯೆಲ್ಲ ಕೂಗಬಾರ್ದು, ಯಾಕೆ ಹೇಳ್ತೀಯ, ನಾವೆಲ್ಲ ಕೆಲಸ ಮಾಡ್ತಿರ್ತೀವಿ,
ನೀನು ಸುಮ್ಮನೆ ಕೂಕೋತೀಯ, ನಾವು ಓಡಿ ಬಂದ್ಬಿಡ್ತೀವಿ, ಕೂಗಬಾರ್ದು ಅಂತ ಹೇಳಿದ್ರು. ಸೆಕೆಂಡ್ ಟೈಮ್ ಕೂಡ ಅವ್ರಿಗೆ ವಾರ್ನ್ ಮಾಡಿರ್ತಾರೆ, ಕೂಗಬಾರ್ದು ಪುಟ್ಟ, ಈ ರೀತಿ ಸುಳ್ಳು ಹೇಳಬೇಡ ನೀನು, ನಿಜವಾದ ಬಂದು ನಾವು ಕೊನೆಗೆ ಬರೋದಿಲ್ಲ ನೋಡು ಅಂತ ಹೇಳಿರ್ತಾರೆ. ಬಟ್ ಇವನು ಏನು ಮಾಡ್ತಾರೆ, ಎರಡು ಸಲ ಅವರಿಗೆ ಸುಮ್ಮ ಸುಮ್ಮನೆ ತೊಳ ಬಂತು ಬಂದು ಕಾಪಾಡಿ ಅಂತ ಕೂಗ್ಕೊಂಡಿರ್ತಾನೆ. ಈಗ ಮೂರನೇ ಟೈಮ್ ಏನಾಯಿತು, ನಿಜವಾದ ತೋಳ ಬಂದರೂ ಕೂಡ ಅವನು ಕೂಗ್ಕೊಂಡ್ರೂ ಕೂಡ ಜನ ಬರೋದಿಲ್ಲ. ಯಾಕೆ ಬರಲ್ಲ, ಯಾಕೆ ಅಂದರೆ ಅವನು ಟೂ ಟೈಮ್ಸ್ ಲೈ ಸುಳ್ಳು ಹೇಳ್ತಾನೆ. ಎರಡು ಟೈಮ್ ಅವನು ಸುಮ್ಮ ಸುಮ್ಮನೆ ತೋಳ ಬಂತು ಅಂತ ಕೂಗಿರ್ತಾನೆ. ಪಾಪ ಅವರೆಲ್ಲ ಕೆಲಸ ಬಿಟ್ಟು ಬಂದಿರ್ತಾರೆ ಅಲ್ವಾ, ಪಾಪ ಹುಡುಗ ಚಿಕ್ಕ ಹುಡುಗ, ಆ ಗದ್ದೆ ಕಡೆಯೆಲ್ಲ ಹೋಗಿರ್ತಾನೆ ಕುರಿಗಳೆಲ್ಲ ಕಾಯಿಸೋಕ್ಕೆ ತಿನ್ಸೋಕ್ಕೆ ಅಂತ. ಪಾಪ ನಿಜವಾದ ತೋಳ ಬಂದುಬಿಟ್ಟಿತ್ತಾ ಅಂತ ತಿಳ್ಕೊಂಡು ಓಡಿ ಬಂದಿರ್ತಾರೆ. ಬಟ್ ಇವನು ಅವ್ರಿಗೇನು ಸುಳ್ಳೇಲಿ ಕಳಿಸಿರ್ತಾನೆ, ತಮಾಷೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ. ಆದರೆ ನಿಜವಾದ ತೋಳ ಬಂದಾಗ ಬರ್ತಾರ ಜನ, ಯಾರೂ ಬರಲ್ಲ. ಇವನು ಪ್ರತಿ ಸಲ ಸುಳ್ಳು ಹೇಳ್ತಾನೆ, ಇವನು ಸುಳ್ಳು ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತಾನೆ, ನಾನು ಕೆಲಸ ಬಿಟ್ಟು ಇವನ ಜೊತೆಗೆ ಹೋಗ್ಬೇಕಲ್ವಾ ಅಂತೇಳ್ಬಿಟ್ಟು ಯಾರೂ ಬರಲ್ಲ. ಆವಾಗ ಬಂದಂಥ ತೋಳ ಏನು ಮಾಡುತ್ತೆ, ಇವನು ಹೋಗಿ ಮರದ ಮೇಲೆ ಹೊತ್ತು ಕೂತ್ಕೋತಾನೆ. ತೋಳ ಬಂದು ಒಂದೊಂದೇ ಕುರಿನ ಸಾಯಿಸ್ಬಿಟ್ಟು ತಿಂತಾ ಇರುತ್ತೆ ಅಲ್ವಾ ಪುಟ್ಟ. ನೋಡಿ, ನಿಜವಾದ ತೋಳ ಬಂದಾಗ ಯಾರೂ ಬರಲಿಲ್ಲ ಅಲ್ವಾ. ಹಾಗಾಗಿ ನಾವು ಸುಳ್ಳು ಹೇಳಬಾರ್ದು. ನಾವು ಒಂದು ಸಾರಿ ಸುಳ್ಳು ಹೇಳ್ಬಿಟ್ರೆ ನೀವು ಕೊನೆ ತನಕ ಎಷ್ಟೇ ನಿಜ ಹೇಳಿ, ಎಷ್ಟೇ ಆನೆ ಪ್ರಮಾಣ ಮಾಡಿದ್ರೂ ಯಾರೂ ಕೂಡ ನಂಬಲ್ಲ. ಸುಳ್ಳು ಹೇಳಬಾರ್ದು. ಚಿಕ್ಕ ಮಕ್ಕಳಂತೂ ಸುಳ್ಳು ಹೇಳಲೇಬಾರ್ದು ಅಲ್ವಾ. ಚಿಕ್ಕವರು ದೊಡ್ಡವರು ಅಂತಲ್ಲ, ಯಾರೇ ಆಗಲಿ ಒಂದು ಟೈಮ್ ಏನು ಸುಳ್ಳು ಹೇಳ್ತೀರಿ, ನಂತರ ನೀವು ಎಷ್ಟೇ ನಿಜ ಹೇಳಿದ್ರೂ ಕೂಡ ನಿಮ್ಮನ್ನು ಯಾರು ಒಪ್ಪೋದಿಲ್ಲ. ನೀವು ನಿಜ ಹೇಳಿದ್ರು ಇನ್ನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳ್ತಾರೆ ಅಲ್ವಾ. ಶಾಲೆಯಲ್ಲೂ ಅಲ್ಲಿ ಹಾಗೆ ಅಲ್ವಾ. ನೀವು ಡೈಲಿ ಹೋಮ್ವರ್ಕ್ ಮಾಡ್ತಾ ಇರ್ತೀರಿ, ಆ ಒಂದು ದಿನ ನಾವೇನಾದ್ರು ಕೇಳಿದ್ವಿ, ಬಟ್ ನಾವೇನೋ ಹೋಮ್ವರ್ಕ್ ನೋಡಿರಲ್ಲ, ಪುಟ್ಟ ನೀವು ಹೋಮ್ವರ್ಕ್ ಮಾಡಿದ್ದೀರಿ ಅಂತ ತಕ್ಷಣ ನೀವು ಹೂ ಅಂತೀರಿ. ಯಾಕೆಂದರೆ ನಾವು ನಂಬ್ತೀವಿ, ಯಾಕೆ ನೀವು ಪ್ರತಿದಿನ ಹೋಮ್ವರ್ಕ್ ಮಾಡ್ತಾ ಇರ್ತೀರಿ, ನಾವು ಇವರು ಸುಳ್ಳು ಹೇಳೋದಿಲ್ಲ ಅಂತ ತಿಳ್ಕೊಂಡು ನಿಮ್ಮ ನಂಬ್ತೀವಿ. ನೀವು ಒಂದು ದಿನ ಹೋಮ್ವರ್ಕ್ ಮಾಡಿದಂಗೆನೆ ಮಾಡಿದ್ವಿ ಅಂತ ಸುಳ್ಳು ಹೇಳಿ ನಮ್ಮ ಕೈಗೆ ಸಿಕ್ಕಾಕೊಂಡ್ಬಿಟ್ರೆ, ನೀವು ಪ್ರತಿದಿನ ಹೋಮ್ವರ್ಕ್ ಮಾಡಿದ್ರೂ ಕೂಡ ನಾವೇನು ಅಂತ ತಿಳ್ಕೊತೀವಿ, ನೀವು ಹೋಮ್ವರ್ಕ್ ಮಾಡಿಲ್ಲ ಸುಳ್ಳು ಹೇಳ್ತಾ ಇದ್ದೀವಿ ಅಂತ. ಈಗ ಆಗ್ತಾ ಇರೋದು ಅದೇ, ನಾವೀಗ ಡೈಲಿ ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀವಿ, ಬಟ್ ನೀವು ಬರಿತಾ ಇದ್ದೀನಿ ಮನೆಯಲ್ಲಿದೆ ಬುಕ್ಕು ಅಂತ ಹೇಳ್ತೀರಿ, ಬಟ್ ನಮಗೆ ಸೆಂಡ್ ಮಾಡ್ತಾ ಇಲ್ಲ. ನಮಗೆ ಬೇಕಾಗಿರೋದು ನಿಮ್ಮ ಹೋಮ್ವರ್ಕ್ ಅಷ್ಟೇ. ಓಕೆ, ಯಾವತ್ತೂ ಮಕ್ಕಳು ಸುಳ್ಳು ಹೇಳಬಾರ್ದು, ನಿಜಾನೇ ಹೇಳಬೇಕು. ಯಾಕೆಂದರೆ ನೀವು ಒಂದು ದಿನ ನಿಜ ಹೇಳಿದಾಗ, ನೀವು ಹತ್ತು ಸಾರಿ ಸುಳ್ಳು ಹೇಳ್ತೀರ ಒಂದು ಸಾರಿ ನಿಜ ಹೇಳಿದಾಗ ನಿಮ್ಮ ಒಂದು ನಿಜ ಯಾರು ನಂಬೋದಿಲ್ಲ. ಹತ್ತು ಸುಳ್ಳು ಹೇಳ್ತಿರಲ್ಲ, ಇವನು ಅವತ್ತು ಸುಳ್ಳು ಹೇಳಿದ್ದ, ಇವತ್ತು ಸುಳ್ಳು ಹೇಳ್ತಿದ್ದಾನೆ ಅಂತಲೇ ನಂಬ್ತಾರೆ. ಹಾಗಾಗಿ ಯಾರು ಕೂಡ ಸುಳ್ಳನ್ನು ಹೇಳಬಾರ್ದು. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಕಳೆದ ಕೆಲವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಸ್ಮಾಲ್ ಆ್ಯಂಡ್ ಬಿಗ್ ಬಗ್ಗೆ ನಾನು ಫಿಗರ್ನ ತೋರಿಸ್ಬಿಟ್ಟು ಹೇಳಿದ್ದೆ, ಹಾಗೆ ಚಿತ್ರವನ್ನು ಕೂಡ ನಂಬರನ್ನು ಕೂಡ ಹಾಕಿ ನಾನು ನಿಮಗೆ ಹೇಳಿದ್ದೆ. ಬಟ್ ನೀವೀಗ ಅದನ್ನೆಲ್ಲ ಸುಮಾರಾಗಿ ಮರ್ತಿದ್ದೀರಾ ಅನ್ಕೋತೀನಿ. ಹಾಗಾಗಿ ಇವತ್ತು ಇನ್ನೊಂದು ಕ್ಲಾಸ್ ನಿಮಗೆ ಸ್ಮಾಲ್ ಟು ಬಿಗ್ಗನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಚಿತ್ರದ ಮೂಲಕವೂ ಹಾಗೂ ನಂಬರಿನ ಮೂಲಕವನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಓಕೆ ಪುಟ್ಟ, ನೀವೆಲ್ಲ ನಿಮ್ಮ ಮನೇಲೆಲ್ಲ ಗಿಡ ಮರ ಎಲ್ಲ ಬೆಳೀತೀರಾ ಅಂತ ಅಂದ್ಕೋತೀನಿ, ಅಥವಾ ನೀವೆಲ್ಲರೂ ಹೊರಗಡೆ ಬೆಳೀತಾ ಇರೋದನ್ನ ನೀವು ನೋಡ್ತಾ ಇರ್ತೀರ ಅಲ್ವಾ. ಹೇಗಪ್ಪ ಮರ ಗಿಡ ಎಲ್ಲ ನೋಡಿದ್ದೀರಿ ನೀವು ಅಲ್ವಾ. ನಮ್ಮ ಶಾಲೆಯಲ್ಲಿ ಕೂಡ ಮರಗಳಿದ್ದಾವೆ. ಆ ಮರದಲ್ಲಿ ಕೆಲವೊಂದು ಒಂದು ಅಂತಲ್ಲ ಎಲ್ಲ ಮರದಲ್ಲೂ ಸ್ಟಾರ್ಟಿಂಗ್ಗೆ ಒಂದು ಪುಟ್ಟ ಈ ರೀತಿಯ ಎಲೆ ಬಿಡುತ್ತೆ. ಓಕೆ, ಈ ರೀತಿಯ ಪುಟ್ಟ ಎಲೆ ಬಿಡುತ್ತೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ದೊಡ್ಡದಾಗುತ್ತೆ ಅಲ್ವಾ. ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಮತ್ತೆ ಸ್ವಲ್ಪ ದೊಡ್ಡದಾಗುತ್ತೆ. ಮತ್ತೆ ಸ್ವಲ್ಪ ದಿನ ಬಿಟ್ಟರೆ ಅದರ ಸೈಜ್ಗೆ ಮತ್ತೆ ಸ್ವಲ್ಪ ದೊಡ್ಡದಾಗುತ್ತೆ. ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಈ ರೀತಿ ದೊಡ್ಡದಾಗಿ ಬೆಳೆಯುತ್ತೆ ಅಲ್ವಾ. ಓಕೆ, ಸ್ಮಾರ್ಟ್ ಬಿಗ್ಗಿಗೆ ನಾನು ಕೊಡ್ತಾ ಇರುವ ಒಂದು ಉದಾಹರಣೆ ಏನು ಅಂದರೆ, ಎಲೆ. ಸಾಮಾನ್ಯವಾಗಿ ನಾವು ತಿಂಗಳನ್ನು ಬರಿತೀವಿ, ಸ್ಮಾಲ್ ಬಾಲ್ ಬರಿತೀವಿ ನೋಡಿ. ಇದನ್ನು ನಾನು ಪುಟ್ಟ ಬಾಲ್ ಅಂತ ಹೇಳ್ತೀನಿ ಹೌದಾ. ಈಗ ಇದು ಇನ್ನೂ ಒಂದು ಪುಟ್ಟ ಬಾಲ್ ಅಲ್ವಾ. ಇವು ನಾವೇ ಮಾಡುವಂಥದ್ದು, ಚಿಕ್ಕದ್ದು ಪುಟ್ಟದ್ದು ದೊಡ್ಡದೆಲ್ಲ ನಾವು ಮಾಡುವಂಥವು. ಬಟ್ ಏನಿರೋ ನೇಚರ್,
ನೇಚರಲ್ಲಿ ತುಂಬಾ ನಿಮಗೆ ಫ್ರೂಟ್ಸ್ ಅವೆಲ್ಲ ಐಟಮ್ ಸಿಗ್ತವೆ. ಏನು ನೋಡಿ ಏನೇನು ಹೇಳಿದೆ ನೋಡಿ, ಲೀವ್ಸ್. ಈ ಲೀವ್ಸು ಸ್ಟಾರ್ಟಿಂಗಲ್ಲಿ ತುಂಬ ಸಣ್ಣಕ್ಕಿರುತ್ತೆ, ಅದೇ ತಾನೇ ಬಿಡ್ತಾ ಇರುತ್ತಲ್ಲ, ಚಿಕ್ಕದಿರುತ್ತೆ. ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ದೊಡ್ಡದು, ಅದೇ ರೀತಿ ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಮತ್ತೆ ದೊಡ್ಡದಾಗುತ್ತೆ, ಮತ್ತೆ ಸ್ವಲ್ಪ ದಿನ ಬಿಟ್ಟರೆ ದೊಡ್ಡದಾಗುತ್ತೆ. ಹಾಗೆ ಇಷ್ಟು ದೊಡ್ಡದಾಗುತ್ತೆ ಅಂದರೆ ಅದರ ಕೆಪಾಸಿಟಿ, ಆಯಾ ಮರದ ಗಿಡದ ಕೆಪಾಸಿಟಿ ಮೇಲೆ ಅವು ಅಷ್ಟೊಂದು ದೊಡ್ಡದಾದಮೇಲೆ ತುಂಬ ದಿನ ಆದಮೇಲೆ ಅವು ಕಲರ್ ಚೇಂಜ್ ಆಗ್ತಾ ಬರ್ತವೆ. ಚಿಕ್ಕದಿದ್ದಾಗ ಸ್ವಲ್ಪ ರೆಡ್ಡಿಶ್ ಆಗಿರುತ್ತೆ, ಬರ್ತಾ ಬರ್ತಾ ಗ್ರೀನ್ ಆಗುತ್ತೆ, ಆಮೇಲೆ ಎಲ್ಲೋ ಆಗುತ್ತೆ, ಆಮೇಲೆ ಕೆಳಗೆ ಉದುರಿ ಹೋಗುತ್ತೆ ಅಲ್ವಾ. ಹಾಗೆ ಸ್ಮಾಲ್ ಟು ಬಿಗ್ ನಾವು ಕಲಿತಾ ಇದ್ದೀವಿ ಈಗ. ಸ್ಮಾಲ್ ಟು ಬಿಗ್, ಸ್ಮಾಲ್ ಅಂದರೆ ಚಿಕ್ಕ ಸಂಖ್ಯೆಯಿಂದ ಅಥವಾ ಚಿಕ್ಕ ವಸ್ತುವಿನಿಂದ ದೊಡ್ಡ ಸಂಖ್ಯೆಯ ಅಥವಾ ದೊಡ್ಡ ವಸ್ತುವಿನ. ಇದು ನ್ಯಾಚುರಲ್ ನಾನು ತೋರಿಸ್ತಾ ಇರೋದು ಎಲೆ ಅಲ್ವಾ, ಕಾಯಿನೂ ಅಷ್ಟೆ, ಅದರಲ್ಲಿ ಬಿಡುವಂಥ ಕಾಯಿ ಹೂವು ಅಂತ ನಾನು ಹೇಳಲ್ಲ. ಹೂ ಎಲ್ಲವೂ ಹುಟ್ಟಿದ್ದಂಗೆ ಚಿಕ್ಕವೇ ಇರೋದು, ದೊಡ್ಡಕ್ಕೂ ಹುಡ್ತವೆ ಕೆಲವು, ಚಿಕ್ಕನೂ ಹುಡ್ತವೆ. ಬಟ್ ಈ ಎಲೆ ಹಾಗೂ ಹಣ್ಣು ಕಾಯಿ ಏನಿದೆಯಲ್ಲ ಅದು ಚಿಕ್ಕದ್ರಿಂದಲೇ ದೊಡ್ಡದಾಗಿದೆ ಅಲ್ವಾ. ನೋಡಿ ಈ ನೀವೆಲ್ಲ ನೋಡಿರೋ ಹಾಗೆ ಒಂದು ಪಪ್ಪಾಯಿ ಕಾಯಿ ನೋಡಿದ್ರೆ, ಪಪ್ಪಾಯಿ ಅಂತಿರೋದು ಪಪ್ಪಾಯ ಅಂತ ಹೇಳ್ತಿರಲ್ವಾ, ಅದೊಂದು ಇದಿರಲ್ವಾ. ಅದು ಫಸ್ಟಿಗೆ ಗ್ರೀನ್ ಅಂದರೆ ಎಲ್ಲೋ ಮಿಕ್ಸ್ ಗ್ರೀನಲ್ಲಿ ಇರುತ್ತೆ, ಪುಟ್ಟದಾಗಿದ್ದಾಗ ಎಲ್ಲ ಮಿಕ್ಸ್ ಗ್ರೀನ್ ಚಿಕ್ಕದಷ್ಟೇ ಇರುತ್ತೆ, ಆಮೇಲೆ ಬರ್ತಾ ಬರ್ತಾ ಮತ್ತೆ ಇಷ್ಟೇ ದೊಡ್ಡದಾಗುತ್ತೆ, ಮತ್ತು ಸ್ವಲ್ಪ ಇಷ್ಟೇ ದೊಡ್ಡದಾಗುತ್ತೆ, ಹೀಗೆ ದೊಡ್ಡದಂತ ಬಿಗ್ ಸೈಜ್ ಬರುತ್ತೆ. ಹಾಗೆ ಅದರದ್ದು ಕಲರ್ ಕೂಡ ಸ್ಟಾರ್ಟಿಂಗಲ್ಲಿ ಯಾವ ಕಲರ್ ಇರುತ್ತೆ, ಗ್ರೀನ್ ಪ್ಲಸ್ ಯೆಲ್ಲೋ ಮಿಕ್ಸ್ ಆ ರೀತಿ ಪುಟ್ಟದಾಗಿರುತ್ತೆ. ಬರ್ತಾ ಬರ್ತಾ ಗ್ರೀನ್ 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 ಆಗ್ತಾ ಬರುತ್ತೆ, ಗ್ರೀನ್ ಆಗ್ತಾ ಆಗ್ತಾ ಲಾಸ್ಟಿಗೆ ಎಲ್ಲೋ ಕಲರ್ ಬರುತ್ತೆ, ಎಲ್ಲೋ ಅಂದರೆ ಆರೆಂಜ್ ಕಲರು ಬರುತ್ತೆ. ಆರೆಂಜ್ ಬಂದಾದಮೇಲೆ ಅದೇನು ಅರ್ಥ, ಅದು ತಿನ್ನೋಕ್ಕೆ ಉಪಯೋಗ ಮಾಡ್ಬೋದು ಅಂತ ಅರ್ಥ. ಆ ಹಣ್ಣು ಕೂಡ ಚಿಕ್ಕದ್ರಿಂದಲೇ ದೊಡ್ಡದಾಗುತ್ತೆ, ಎಲೆ ಕೂಡ ಚಿಕ್ಕದ್ರಿಂದಲೇ ದೊಡ್ಡದಾಗುತ್ತೆ ಅಲ್ವಾ. ನೀವನ್ನೆಲ್ಲ ನೋಡಿರ್ತೀರ. ಅದೇ ರೀತಿ ಸಂಖ್ಯೆಯನ್ನು ಕೂಡ ನಾವು 1, 2, 3, 4, 5 ಅಂತಲೇ ಹೇಳ್ತೀವಿ ಅಲ್ವಾ. ನಾವು ರಿವೈಸ್ ನಂಬರ್ ಬರೆದಾಗ ಮಾತ್ರ 10 ರಿಂದ 1 ಇರ್ತೀವಿ, ಬಟ್ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಬರುವ ನಂಬರ್ನ ನಾವು ಬಿಗ್, ಸ್ಮಾರ್ಟ್ ಬಿಗ್ ಅಂತ ಹೇಳ್ತೀವಿ ಅಲ್ವಾ. ಹಾಗೆ ಈಗ ನಾವು ಎಲೆಯಲ್ಲಿ ಚಿಕ್ಕದಿಂದ ದೊಡ್ಡದು ಹೇಗಾಗುತ್ತೆ ಅಂತ ಅನ್ನೋದನ್ನು ನಾವು ಈಗ ಇಲ್ಲಿವರೆಗೂ ನೋಡಿ ಅಲ್ವಾ. ಸ್ಮಾರ್ಟ್ ಬಿಗ್ ಈಗ ನೋಡಿ, ನೀವು ತುಂಬ ಕಡೆ ಓಡಾಡ್ತಿರ್ತೀವಿ ಅಷ್ಟೇ, ಇನ್ನು ಬೇರೆ ಏನಪ್ಪ ಅಂದರೆ ನೋಡಿ, ಈಗ ನಾವು ಬಾಲ್ ಹೇಳ್ತೇವಲ್ಲ ಬಾಲ್, ಅಥವಾ ಒಂದು ಚಿಕ್ಕ ಚಾಪೀಸ್ ತಗೊಳ್ಳಿ, ಚಾಪೀಸ್ ಇಲ್ಲಿ ನೋಡಿ ನನ್ನ ಹತ್ರ ಒಂದು ಚಿಕ್ಕ ಚಾಪೀಸ್ ಮತ್ತು ಇಲ್ಲ ಒಂದು ದೊಡ್ಡ ಪೆನ್, ಅಥವಾ ಬೇಡ ಒಂದು ನೋಡಿ ಚಿಕ್ಕ ಚಾಪೀಸ್ ದೊಡ್ಡ ಚಾಪೀಸ್ ಅಲ್ವಾ. ಚಿಕ್ಕದಕ್ಕೆ ಎರಡು ಒಂದೇ ಥರ ಇದ್ರೂ ಇರದೇ ಇದ್ರೂ ನಾವು ಇವೆರಡನ್ನು ಜೋಡಿಸಿಟ್ಟಾಗ ಇದಕ್ಕೆ ಸ್ಮಾಲ್ ಅಂತೀವಿ, ಇದಕ್ಕೆ ಬಿಗ್ ಅಂತ ಹೇಳ್ತೀವಿ. ಸ್ಮಾಲ್ ಥಿಂಗ್ ಬಿಗ್ ಥಿಂಗ್ ಅಲ್ವಾ. ಹಾಗೆ ನೋಡಿ ನಾನಿಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ಬರೀತೀನಿ, ಅದರಲ್ಲಿ ಬಿಗ್ ಯಾವುದು ಸ್ಮಾಲ್ ಯಾವುದು ಅಂತ ನೋಡೋಣ. ಓಕೆ, 4, 6, 9, 8 ಓಕೆ ಚಿಲ್ಡ್ರನ್ಸ್, ನಾನಿಲ್ಲಿ ಕೆಲವೊಂದು ಸಂಖ್ಯೆನ ಆಚೆ ಈಚೆ ಮಾಡ್ಕೊಂಡಿದ್ದೀನಿ, ಬಟ್ ಇದರಲ್ಲಿ ನಾನು 14, 16, 19, 18, 30 ಈ ರೀತಿ ಕೂಡ ನಾವು ಬರೀಬೋದು. ಈಗ ಇದರಲ್ಲಿ ನಾನು 6 ವಯಸ್ಸಾಗಿ ಬರೆದಿಲ್ಲ ಅಲ್ವಾ, ನಾನು 6 ವಯಸ್ಸಾಗಿ ಬರೆದಿಲ್ಲ, ಬಟ್ ಆಚೆ ಈಚೆ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಆ ರೀಅರೇಂಜರ್ನ ಸರಿ ಮಾಡಿ, ಅರೇಂಜ್ ಇಲ್ಲ ಅದು ರೀಅರೇಂಜ್ ಇದೆ, ಅದನ್ನು ನಾನು ಇವಾಗ ಹೇಗೆ ಸರಿ ಮಾಡಿ ಬರೆಯೋದು. ನಾನು ಇವಾಗ ಏನು ಮಾಡಬೇಕು ಅಂದರೆ ಸ್ಮಾಲಿಂದ ಬಿಗ್ ಬರಿಬೇಕು ಅಲ್ವಾ. ಸ್ಮಾಲಿಂದ ಬಿಗ್ ಬರಿಬೇಕು ಅಂದರೆ ಇಲ್ಲಿ 1 ಇಲ್ಲ, ಇಲ್ಲಿ 1 ಇಲ್ಲ, ಈ ಇರೋ ಸಂಖ್ಯೆಯಲ್ಲೇ ಇಲ್ಲಿ ನಾನು ಕೊಟ್ಟಿರುವ ಈ ಸಂಖ್ಯೆಗಳಲ್ಲಿ ಸ್ಮಾಲಿಂದ ಬಿಗ್ಗೆ
ಹೇಗೆ ಬರೆಯುವುದು ನೋಡಿ, ಅತಿ ಚಿಕ್ಕ ಸಂಖ್ಯೆ ಇಲ್ಲಿ ಯಾವುದಿದೆ? ಥರ್ಟೀನ್. ವೆರಿ ಗುಡ್. ಇಲ್ಲಿ ಅತಿ ಚಿಕ್ಕ ಸಂಖ್ಯೆ ಥರ್ಟೀನ್. ಓಕೆ, ಥರ್ಟೀನ್ ಆದರೆ ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ, ಅತಿ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆಗೆ ನೋಡಿ ಫೋರ್ಟೀನ್. ಇದು ಸ್ಮಾಲ್ ಟು ಬಿಗ್, ಅಂದರೆ ಚಿಕ್ಕದರಿಂದ ನಾವು ದೊಡ್ಡ ಸಂಖ್ಯೆಗೆ ಮೊತ್ತವನ್ನು ಬರಿತಾ ಇದ್ದೀವಿ. ಚಿಕ್ಕದಿಂದ ದೊಡ್ಡಕ್ಕೆ ಹೋಗೋದನ್ನು ನಾವು ಸ್ಮಾಲ್ ಟು ಬಿಗ್ ಅಂತ ಹೇಳ್ತೀವಿ. ನೋಡಿ, ಫೋರ್ಟೀನ್ ಆದಮೇಲೆ ನೆಕ್ಸ್ಟ್ ನಂಬರ್ ಯಾವುದಿದೆ? ನೆಕ್ಸ್ಟ್ ನಂಬರ್ ಯಾವುದಿದೆ? ಯಾವುದಿದೆ? ಸಿಕ್ಸ್ಟೀನ್. ವೆರಿ ಗುಡ್. ನೋಡಿ, ನಾನು ಫಿಫ್ಟೀನ್ ಬರ್ತಿಲ್ಲ ಅಲ್ವಾ? ಫಿಫ್ಟೀನ್ ಬರ್ತಿಲ್ಲ ಮ್ಯಾಮ್, ನಿಮಗೆ ಫಿಫ್ಟೀನ್ ಬರ್ತಿಲ್ಲ ಅಂತ ಹೇಳೋದಿಲ್ಲ. ನಾವು ಯಾವುದೇ ಸಂಖ್ಯೆ ಕೊಟ್ಟರು ಅದನ್ನು ನಾವು ಹೇಳಬೇಕು. ಸಿಕ್ಸ್ಟೀನ್. ನೆಕ್ಸ್ಟ್ ಒನ್ ಸಿಕ್ಸ್ಟೀನ್ ಆದರೆ ನೆಕ್ಸ್ಟ್ ಯಾವುದು? ಏಯ್ಟೀನ್. ನೋಡಿ, ಇದೆಯಲ್ವಾ ಏಯ್ಟೀನ್? ಏಯ್ಟೀನ್. ವೆರಿ ಗುಡ್. ಹಾಗೆ ನೆಕ್ಸ್ಟ್ ಬರೋದು ನೈನ್ಟೀನ್. ಈ ರೀತಿ ನಾವು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಹೇಳುವುದನ್ನು ನಾವು ಬಿಗ್, ಸ್ಮಾಲ್ ಟು ಬಿಗ್ ಅಂತ ಹೇಳ್ತೀವಿ ಅಲ್ವಾ. ಈಗ ನಾವು ಇದರ ವಿತ್ ಸ್ಪೆಲ್ಲಿಂಗ್ಸ್ಗಳನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಅಲ್ವಾ, ವಿತ್ ಸ್ಪೆಲ್ಲಿಂಗ್ಸ್ ಹೇಗೆ ಬರೆಯುವುದು ಅಂತ. ಈಗ ನಾವಿಲ್ಲಿ ಏನಿಲ್ಲ, ನೀವು ಮ್ಯಾಚ್ ಮಾಡಿ. ಹೇಗೆ ಮ್ಯಾಚ್ ಮಾಡ್ತೀರಾ? ಬಿಟ್ಟು ಸ್ಮಾಲ್ನ ಯಾವುದಾದ್ಮೇಲೆ ಯಾವ ಸಂಖ್ಯೆ ಅನ್ನೋದನ್ನು ಹೇಗೆ ಮ್ಯಾಚ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಓಕೆ, ಟ್ವೆಂಟಿ ಒನ್, ಟ್ವೆಂಟಿ ತ್ರೀ, ಟ್ವೆಂಟಿ ಫೈವ್, ಟ್ವೆಂಟಿ ಸೆವೆನ್, ಟ್ವೆಂಟಿ ನೈನ್. ಓಕೆ, ಇಲ್ಲಿ ಟ್ವೆಂಟಿ ಫೋರ್, ಟ್ವೆಂಟಿ ಟೂ, ಟ್ವೆಂಟಿ ಸಿಕ್ಸ್, ಟ್ವೆಂಟಿ ಏಟ್ ಆ್ಯಂಡ್ ಟ್ವೆಂಟಿ ಇಲ್ಲಿ ಥರ್ಟಿ ಬರೋಣ, ಇಲ್ಲಿ ಟ್ವೆಂಟಿ ಏಟ್ ಬರೋಣ. ಓಕೆ, ಥರ್ಟಿ ಆ್ಯಂಡ್ ಟ್ವೆಂಟಿ ಏಟ್. ನಾನು ಈ ರೀತಿ ಮ್ಯಾಚ್ ಮಾಡಿ ಅಂತ ಕೊಟ್ಟಾಗ ನೀವೇನು ಮಾಡ್ತೀರಾ? ಇದು ಏನಪ್ಪ ಅಂದರೆ ಸ್ಮಾಲ್ ಟು ಬಿಗ್ಗಲ್ಲಿ ಯಾವ ಸಂಖ್ಯೆ ಆದಮೇಲೆ ಯಾವ ಸಂಖ್ಯೆಗೆ ನಾವು ಹೇಳಬೇಕು ಅನ್ನೋದು. ನಾನು ಡ್ಯಾಶ್ ಹಾಕ್ತಿದ್ದೆ ಅಲ್ವಾ ಮೊದಲೆಲ್ಲ, ಅದ್ರ ಪಕ್ಕಕ್ಕೆ ಚಿಕ್ಕ ಡ್ಯಾಶ್ ಹಾಕಿಬಿಡ್ತಾ ಇದ್ವಿ. ಬಟ್ ಇವತ್ತು ಅದನ್ನು ಮ್ಯಾಚ್ ಮಾಡೋದು, ಯಾವ ಸಂಖ್ಯೆ ಆದಮೇಲೆ ಯಾವ ಸಂಖ್ಯೆ ಬರೆಯೋದು ಅಂತ. ಚಿಕ್ಕದ್ರಿಂದ ದೊಡ್ಡಕ್ಕೆ ನಾನು ಆವಾಗಲೇ ಒಂದು ಎಲೆ ಕೊಟ್ಟೆ, ತಂದೆ ಲೀವ್ಸ್ ಕೊಟ್ಬಿಟ್ಟು ಅದನ್ನು ಹೇಗೆ ಬರೆಯೋದು ಅಂತ ಎಕ್ಸಾಂಪಲ್ ಕೊಟ್ಟೆ ಅಲ್ವಾ. ಹಾಗೆ ನೋಡಿ, ಟ್ವೆಂಟಿ ಒನ್ನಿಂದ ನಾವು ಆಚೆ ಈಚೆ ನಂಬರ್ ಕೊಟ್ಬಿಟ್ಟು ಸ್ಪೆಲ್ಲಿಂಗ್ ಕೊಡ್ತಿದ್ವಿ ಅಲ್ವಾ. ಬಟ್ ಇದು ಏನು, ಯಾವ ಸಂಖ್ಯೆ ಆದಮೇಲೆ ಯಾವ ಸಂಖ್ಯೆ ಬರುತ್ತೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ನೋಡಿ, ಟ್ವೆಂಟಿ ಒನ್ನಿಂದ ಟ್ವೆಂಟಿ ಟೂಗೆ ಮ್ಯಾಚ್ ಮಾಡಬೇಕು. ಹೇಗೆ ಮಾಡಬೇಕು? ಟ್ವೆಂಟಿ ಒನ್ನಿಂದ ಟ್ವೆಂಟಿ ಟೂಗೆ ಮ್ಯಾಚ್ ಮಾಡಬೇಕು. ಓಕೆ, ನೋಡಿ, ಈ ರೀತಿ ಒಂದು ಲೈನ್ ಹಾಕಬೇಕು. ನೆಕ್ಸ್ಟ್ ಟ್ವೆಂಟಿ ತ್ರೀ. ಓಕೆ, ಟ್ವೆಂಟಿ ತ್ರೀಯಿಂದ ಮತ್ತೆ ಇಲ್ಲಿಗೆ ಮ್ಯಾಚ್ ಮಾಡಬೇಕು. ವೆರಿ ಗುಡ್. ಟ್ವೆಂಟಿ ಫೋರ್, ಟ್ವೆಂಟಿ ತ್ರೀಯಿಂದ ಟ್ವೆಂಟಿ ಫೋರ್, ಟ್ವೆಂಟಿ ಫೈವಿಂದ ಎಲ್ಲಿಗೆ ಮ್ಯಾಚ್ ಮಾಡಬೇಕು? ಹಾಂ ಮಕ್ಕಳ, ನಾನು ನಿಮಗೆ ಕನ್ಫ್ಯೂಷನ್ ಮಾಡೋಕ್ಕೋಸ್ಕರನೇ ಈ ರೀತಿ ಹಾಕಿದ್ದೀನಿ. ಯಾಕೆ ಹೇಳಿ, ಎಲ್ಲವನ್ನು ಕ್ರಾಸೇ ಇರುತ್ತೆ ಅಂತ ನೀವು ಯೋಚನೆ ಮಾಡಬಾರ್ದು. ನೀವು ಥಿಂಕ್ ಮಾಡಿ ಮಾಡಿ ನೋಡಿನೇ ಬರೀಬೇಕು ಅಂತ ಹೇಳಿದ್ರು. ನಾನು ಈ ರೀತಿ ಹಾಕಿದ್ದೀನಿ. ಓಕೆ, ಟ್ವೆಂಟಿ ಸೆವೆನಿಂದ ಇಲ್ಲಿ ಹಾಕೋಣ. ಟ್ವೆಂಟಿ ಸೆವೆನಿಂದ ಟ್ವೆಂಟಿ ಏಯ್ಟ್. ವೆರಿ ಗುಡ್. ಈ ರೀತಿ. ಓಕೆ, ನೆಕ್ಸ್ಟ್ ಟ್ವೆಂಟಿ ನೈನಿಂದ ಥರ್ಟಿ. ನೋಡಿ, ನಾನಿಲ್ಲಿ ನಿಮಗೊಂದು ಟ್ವಿಸ್ಟ್ ಕೊಟ್ಟೆ ಅಲ್ವಾ. ಫಸ್ಟಿಗೆ ಇಲ್ಲಿ ನಾನು ಟ್ವೆಂಟಿ ಏಯ್ಟ್ ಬರ್ಬಿಟ್ಟೆ. ಟ್ವೆಂಟಿ ಏಯ್ಟ್ ಬರ್ಬಿಟ್ರೆ ನೀವೇನು ಮಾಡ್ತೀರಾ?
ಮ್ಯಾಮ್ ಎಲ್ಲವೂ ಕ್ರಾಸ್ ಕೊಟ್ಬಿಟ್ಟಾರೆ, ನಾನು ಕ್ರಾಸ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಸಡನ್ನಾಗಿ ನೀವು ಕ್ರಾಸ್ ಹಾಕ್ತೀರಾ ಅಂತ ಹೇಳಿಬಿಟ್ಟೆ. ನಾನು ನೋಡಿದೆ ಇದಕ್ಕೆ ಆನ್ಸರ್ ಪಕ್ಕದಲ್ಲೇ ಬರದೆ ಇವನ್ನು ನಾನು ಕ್ರಾಸ್ ಅಂತ ಹೇಳ್ಬಿಟ್ಟು ಕ್ರಾಸ್ ಮಾಡಲಿ ಅಂತ ಕೆಳಗಿನಷ್ಟೇ ಕ್ರಾಸ್ ಹಾಕಿದೆ. ಈ ರೀತಿ ನಾವು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಬರುವಾಗ ಹೇಗೆ ಬರೀದು ಅಂತ ನಾವು ಮ್ಯಾಥ್ಸ್ದ ಫಾಲೋಯಿಂಗ್ ಕೊಟ್ಟಾಗ ಕೂಡ ನೀವು ಈ ರೀತಿ ನೋಡಿ ಬರಬೇಕಾಗುತ್ತೆ ಅಲ್ವಾ. ನಿಮಗೆ ಅಟ್ಲೀಸ್ಟ್ ನಿಮಗೆ ಗೊತ್ತಾಗಲಿ ಗೊತ್ತಾಗಬಾರ್ದು ಅನ್ನೋ ಉದ್ದೇಶದಿಂದ ನನಗೆ ಏನಂದರೆ ಅಕ್ಕಪಕ್ಕನೇ ಬಂದುಬಿಟ್ಟು ಇಲ್ಲಿ ಇಲ್ಲಿ ಬಂದಿದ್ದೆ, ಬಟ್ ಏನು ಮಾಡಿದೆ ರಬ್ ಮಾಡಿದೆ, ರಬ್ ಮಾಡಿಬಿಟ್ಟು ನಿಮಗೆ ಸ್ವಲ್ಪ ಟ್ವಿಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಅಂತಿ ನಾನು ಬಂದೆ. ಓಕೆ ಚಿಲ್ಡ್ರನ್ಸ್, ನೋಡಿ ನೆಕ್ಸ್ಟ್ ನಂಬರ್ಸ್ ಅಂದರೆ ಯಾವುದೇ ಸಂಖ್ಯೆ, ಒಂದಿಂದ ಟೆನ್ ಆಗಿರ್ಬೋದು, ಲೆವೆನಿಂದ ಟ್ವೆಂಟಿ ಆಗಿರ್ಬೋದು, ಚಿಕ್ಕ ಮಧ್ಯೆ ಮಧ್ಯೆ ಎಲ್ಲೇ ಕೊಟ್ಟರು ಎಲ್ಲೇ ಕೊಟ್ಟರು ಇನ್ನೂ ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ನಾನು. ಓಕೆ ನೋಡಿ, ಫೋರ್ ನೈನ್ ಥರ್ಟೀನ್ ಟ್ವೆಂಟಿ ಟೂ ಫಾರ್ಟಿ ಒನ್ ಏಯ್ಟಿ ಸಿಕ್ಸ್ ಸೆವೆಂಟಿ ಒನ್ ಸಿಕ್ಸ್ಟಿ ಫೋರ್ ಫಿಫ್ಟಿ ಫೈವ್. ನೋಡಿ ಈಗ ನಾನೇನು ಮಾಡಿದೆ, ಒನ್ ಟು ಹಂಡ್ರೆಡ್ ಒಳಗೆ, ಒನ್ ಟು ಹಂಡ್ರೆಡ್ ಒಳಗೆ ಬೇರೆ ಬೇರೆ ಸಂಖ್ಯೆಗಳನ್ನು ಕೊಟ್ಟಿದ್ದೀನಿ, ಆರ್ಡರ್ ವೈಸ್ ಕೊಟ್ಟಿಲ್ಲ, ಮತ್ತು ಒಂದೇ ನಂಬರ್ಸ್ ಅಲ್ಲಿ ಕೂಡ ಕೊಟ್ಟಿಲ್ಲ, ಒನ್ ಟು ಹಂಡ್ರೆಡ್ ಒಳಗೆ ಎಲ್ಲಿ ಬೇಕಾದರೂ ಮಧ್ಯೆ ಮಧ್ಯೆ ಕೊಟ್ಟಿದ್ದೀನಿ. ಇದನ್ನು ಕೂಡ ನೀವು ಏನು ಮಾಡಬೇಕು, ನೀವು ಅದನ್ನು ನೋಡಬೇಕು. ಫಸ್ಟ್ ಬಂದು ನಂಬರ್ ಯಾವುದು ಫೋರ್. ಓಕೆ ಫೋರ್, ಫೋರ್ಗಿಂತ ಸ್ವಲ್ಪ ದೊಡ್ಡದು, ಸ್ವಲ್ಪ ಸ್ವಲ್ಪ ಬಿಗ್ ನಂಬರ್ ಯಾವುದು ನೈನ್. ಓಕೆ ನೈನ್, ನೈನ್ಗಿಂತ ಸ್ವಲ್ಪ ದೊಡ್ಡದು ದೊಡ್ಡದು ಯಾವುದು ನೋಡಿ ಇಲ್ಲಿದೆ, ಯಾವ ಸಂಖ್ಯೆ ಬರುತ್ತೆ ಟ್ವೆಂಟಿ ಟೂನ ನೋ, ಫಾರ್ಟಿ ಒನ್ನ ನೋ, ಏಯ್ಟಿ ಸಿಕ್ಸ ನೋ, ಸೆವೆಂಟಿ ಒನ್ನ ನೋ, ಇಲ್ಲಿದೆಯಲ್ವಾ ಥರ್ಟಿ. ವೆರಿ ಗುಡ್. ನೋಡಿ ಈ ರೀತಿ ನೀವು ನಿಮಗೆ ನಂಬರ್ಸ್ ಕಲ್ತುಬಿಟ್ರೆ ನಾವು ಎಲ್ಲಿ ಯಾವ ಸಂಖ್ಯೆ ಕೊಟ್ಟರು ಕೂಡ ನೀವು ಬರೀತೀರಾ ಅಲ್ವಾ. ಥರ್ಟಿ ತ್ರೀ ಆದ್ಮೇಲೆ ನೆಕ್ಸ್ಟ್ ಬಂದು ಯಾವುದು ನೋಡಿ ಟ್ವೆಂಟಿ ಟು ಅಲ್ವಾ. ನಾವು ಏನಪ್ಪ ಅಂದ್ರೆ ಫಸ್ಟು ಏನೇ ಬರೋದ್ರೂ ಫಸ್ಟು ನೋಡಬೇಕು ಎಲ್ಲಿದೆ, ಮ್ಯಾಮ್ ಹೇಳ್ತಾ ಇರೋ ಸಂಖ್ಯೆ ಎಲ್ಲಿದೆ. ಓಕೆ ಟ್ವೆಂಟಿ ಟು ಆದ್ಮೇಲೆ ನೆಕ್ಸ್ಟ್ ಒನ್ ಎಲ್ಲಿದೆ ಫಾರ್ಟಿ ಒನ್ ಅಲ್ವಾ. ನೋಡಿ ಟ್ವೆಂಟಿ ಟು ಅಂದರೆ ನಾನು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅವೆಲ್ಲ ಬರ್ದೇ ಇಲ್ಲ, ಥರ್ಟಿ ಒನ್ ಕೂಡ ಬರ್ದಿಲ್ಲ, ಇವನ್ ಥರ್ಟಿ ಕೂಡ ಥರ್ಟಿ ಒನ್ ನಾನು ಕೂಡ ಬರ್ದಿಲ್ಲ ಅಲ್ವಾ. ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಹೇಳುತ್ತಾ ಬರಿ ಅಲ್ವಾ. ಟ್ವೆಂಟಿ ಟು ಆದಮೇಲೆ ನೆಕ್ಸ್ಟ್ ಒನ್ ಎಲ್ಲಿದೆ ನಾವು ಬರಿಬೇಕು, ಸಿಕ್ಸ್ಟಿ ಫೋರ್ ಬರಿಬೇಕಾ ಇಲ್ಲ, ಇಲ್ಲಿದೆ ನೋಡಿ ಫಿಫ್ಟಿ ಫೈವ್ ಅಲ್ವಾ, ಫಿಫ್ಟಿ ಫೈವ್ ಅಲ್ವಾ. ನೆಕ್ಸ್ಟ್ ಬರೋದು ಯಾವುದು ಸಿಕ್ಸ್ಟಿ ಫೋರ್, ಸಿಕ್ಸ್ಟಿ ಫೋರ್ ಸೆವೆಂಟಿ ಒನ್, ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಏಯ್ಟಿ ಸಿಕ್ಸ್. ನೋಡಿ ನಾನು ನಿಮಗೆ ರಿಅರೇಂಜ್ ಮಾಡಿ ಕೊಟ್ಟಿದ್ದೀನಿ, ತೋರಿಸ್ತಾ ಇದ್ದೀನಿ ಅಲ್ವಾ. ನಾನು ಆರ್ಡರ್ ವೈಸ್ ಎಲ್ಲೂ ಬರ್ದಿಲ್ಲ, ಒಂದಿಂದ ಟೆನ್ವರೆಗೂ ಬರ್ದಿಲ್ಲ, ಲೆವೆನಿಂದ ಟ್ವೆಂಟಿವರೆಗೂ ಬರ್ದಿಲ್ಲ, ಟ್ವೆಂಟಿ ಒನ್ನಿಂದ ತರ್ಟಿವರೆಗೂ ಬರ್ದಿಲ್ಲ, ಸೆವೆಂಟಿಂದ ಸೆವೆಂಟಿ ಏಯ್ಟಿ ತನಕವೂ ಬರ್ದಿಲ್ಲ. ನಾನೇನು ಮಾಡಿದೆ ರಿಅರೇಂಜ್, ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಕೊಟ್ಟಿರೋದನ್ನು ನೀವು ಅದನ್ನು ನೀವು ಕರೆಕ್ಟಾಗಿ ಬರೀಬೇಕು. ಹೇಗೆ ಬರೆಯೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ಈ ಕ್ಲಾಸಲ್ಲಿ ತಿಳಿಸಿದ್ದೀನಿ. ನೀವೆಲ್ಲರೂ ಕೂಡ ಇದನ್ನು ಸ್ಮಾಲ್ ಟು ಬಿಗ್ ಹೇಗೆ ಬರೆಯೋದು ಅನ್ನೋದನ್ನು ನೀವು ಕಲ್ತ್ಕೊಂಡ್ರಿ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಚಿಲ್ಡ್ರನ್ಸ್.